ಸ್ನೇಹಿತರೆ, 12ನೇ ಶತಮಾನದ ಮಹಾನ್ ದಾರ್ಶನಿಕ ಬಸವಣ್ಣನವರ ಒಂದು ವಚನ ಹೀಗೆ ಹೇಳುತ್ತೆ: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗೊಂದಾಡಿ ನಡೆಯದಿರ್ದೊಡೆ ಹಿಡಿದಿರ್ದ ಲಿಂಗ ಘಟ ಸರ್ಪವಾಗುವುದು ಕೂಡಲ ಸಂಗಮ ದೇವ ಅನ್ನುವ ವಚನವನ್ನ ಹೇಳುವುದರ ಮೂಲಕ ನಮ್ಮ ಮಾತುಗಳ ಪ್ರಾಮುಖ್ಯತೆಯನ್ನ ಬಸವಣ್ಣನವರು ಅದ್ಭುತವಾಗಿ ಜನರಿಗೆ ತಿಳಿಸಿದ್ದಾರೆ. ನಮ್ಮ ಮಾತುಗಳು ಹಾಡಿದರೆ ಅಥವಾ ನುಡಿದರೆ ಆ ಪ್ರತಿಯೊಂದು ಮಾತುಗಳು ಮುತ್ತಿನ ಹಾರದ ಆಗಿರಬೇಕು, ಸ್ಫಟಿಕದ ಶಲಾಕೆಯಂತಿರಬೇಕು, ಮಾಣಿಕ್ಯದ ದೀಪ್ತಿಯಂತಿರಬೇಕು. ಅದೇ ರೀತಿ ಬಸವಣ್ಣನವರು ಇನ್ನೊಂದು ಮಾತನ್ನು ಹೇಳ್ತಾರೆ, ನಡೆ ಮತ್ತು ನುಡಿ. ಈ ನಡೆ ಮತ್ತು ನುಡಿ ಇದೆಯಲ್ಲ, ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸುತ್ತೆ. ನಾವು ನಮ್ಮ ನಡೆ ಮತ್ತು ನುಡಿಯಲ್ಲಿ ತಪ್ಪಿದ್ರೆ, ಎಲ್ಲಾದರೂ ಎಚ್ಚರಿಕೆಯಿಂದ ಹೆಜ್ಜೆ ಇಡದೆ ಹೋದರೆ ಸಮಾಜ ನಮ್ಮನ್ನು ತುಂಬ ತಿರಸ್ಕಾರದಿಂದ ನೋಡುತ್ತೆ. ಹಾಗಾಗಿ ನಮ್ಮ ನಡೆಯಲ್ಲಿಯೂ ನುಡಿಯಲ್ಲಿಯೂ ಜೊತೆ ಜೊತೆಯಾಗಿ ಜಗ ಮೆಚ್ಚುವ ಹಾಗೆ ನಡ್ಕೊಳ್ತಾ ಹೋಗಬೇಕು ಅನ್ನೋದು ಬಸವಣ್ಣನವರ ಆಶಯ ಆಗಿದೆ. ನಡೆ ಮತ್ತು ನುಡಿ ಅಂತಂದ್ರೆ ಏನು? ನುಡಿ ಅನ್ನೋ ಮಾತನ್ನು ನಾವು ಮೊದಲೇ ಪರಿಗಣಿಸೋದಾದರೆ, ನಾವು ಏನನ್ನ ಮಾತನಾಡ್ತೀವಿ ಅದರ ಹಾಗೆ ನಡೆಯಬೇಕು ಅಂತಂದ್ರೆ ಅದರ ಹಾಗೆ ಬದುಕಬೇಕು, ನಡಿಬೇಕು ಅಂತ ಅನ್ನೋದು ಆ ಮಾತಿನ ಆಶಯ. ನುಡಿ ಮತ್ತು ನಡೆ, ನುಡಿದ ಹಾಗೆ ನಡೆಯುವುದೇ ಬದುಕಿನ ಆಶಯ ಆಗಬೇಕು. ಆದರೆ ನಡೆ ಅನ್ನುವ ಪದವನ್ನು ಬಸವಣ್ಣನವರು ಇನ್ನೂ ಒಂದು ಅರ್ಥದಲ್ಲಿ ಹೇಳಿದ್ದಾರೆ. ಇನ್ನೂ ಒಂದು ಅರ್ಥ ಏನು ಅಂತ ಅಂದ್ರೆ, ನಡೆ ಅನ್ನೋದನ್ನ ನಡವಳಿಕೆ ಅಂತ ನಾವು ಪರಿಗಣಿಸ್ಬೋದು. ಬಸವಣ್ಣನವರು ನಡೆ ಅನ್ನೋದನ್ನ ನಡವಳಿಕೆ ಅನ್ನುವ ಅರ್ಥದಲ್ಲೇ ವಿಶ್ಲೇಷಿಸಿ ಅಧಿಕಾರ ಸೂತ್ರ ಹಿಡಿದವರು, ಉನ್ನತ ಸ್ಥಾನದಲ್ಲಿ ಅಧಿಕಾರವನ್ನ ನಡೆಸುವವರು ಜಗತ್ತಿಗೆ ಮಾದರಿಯಾಗಿರ್ತಾರೆ. ಜಗತ್ತಿಗೆ ಮಾದರಿಯಾಗಿರ್ಬೇಕಾದ್ರೆ ಅವರ ನಡವಳಿಕೆಗಳಿದೆಯಲ್ಲ, ನುಡಿ, ನಡೆ ಮತ್ತು ನಡವಳಿಕೆ, ಈ ಮೂರೂ ಉತ್ತಮವಾಗಿರ್ಬೇಕು. ನುಡಿದಂತೆ ನಡೆದೇ ಹೋದರೆ ನಡೆಯುವ ಹಾದಿಯಲ್ಲಿ, ಅಂತಂದ್ರೆ ನಾವು ನುಡಿದಂತೆ ನಡೆಯುವ ಹಾದಿಯಲ್ಲಿ ನಮ್ಮ ನಡವಳಿಕೆ ಉತ್ತಮ ಆಗಿಲ್ಲದೆ ಹೋದರೆ ಜಗತ್ತು ಅವರನ್ನು ಮೆಚ್ಚುವುದಿಲ್ಲ. ಅದರಲ್ಲೂ ಸಾಮಾನ್ಯ ಮನುಷ್ಯರು ತಪ್ಪನ್ನು ಮಾಡಬಹುದು, ಆದರೆ ಅಧಿಕಾರದ ಸ್ಥಾನಗಳಲ್ಲಿ ಎತ್ತರದ ಜವಾಬ್ದಾರಿಗಳನ್ನು ನಿರ್ವಹಿಸುವಂತಹ ಜನ ತಮ್ಮ ನುಡಿ, ನಡೆ ಮತ್ತು ನಡವಳಿಕೆಯಲ್ಲಿ ತಪ್ಪನ್ನು ಮಾಡಿದ್ರೆ ಜಗತ್ತು, ಜಗತ್ತು ಅಂತಂದರೆ ಜನತೆ, ದೇವರು ಯಾವುದೇ ಕಾರಣದಿಂದ ಅವರನ್ನು ಕ್ಷಮಿಸೋದಿಲ್ಲ. ಇಂಥ ಮಾತುಗಳನ್ನು ಹೇಳ್ತಾ ಬಸವಣ್ಣನವರು ಅವರ ಕಾಲದಲ್ಲಿ ದೀನ ದಲಿತರಿಗೆ, ಅಸಹಾಯಕರಿಗೆ, ಶೋಷಣೆಗೆ ಗುರಿಯಾದವರಿಗೆ, ಹಸಿದವರಿಗೆ ವಿವಿಧ ರೀತಿಯ ಸವಲತ್ತುಗಳನ್ನು ಸರ್ಕಾರ ಕೊಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿತು. ಆಗ ಅನ್ನದಾನ, ವಸ್ತ್ರದಾನ, ಗೋದಾನ ಈ ರೀತಿಯ ಅನೇಕ ದಾನಗಳ ವಿಷಯ ಪ್ರಸ್ತಾಪ ಆಗ್ತಾ ಇತ್ತು. ಆವಾಗ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಈ ತರದ ದಾನದ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡವರನ್ನ ಕುರಿತು ಒಂದು ಮಾತನ್ನು ಹೇಳ್ತಾರೆ, ದಾನ ಅನ್ನೋದು ಅಹಂಕಾರದ ಪ್ರತೀಕ. ನಾನು ಇನ್ನೊಬ್ಬರಿಗೆ ಕೊಡ್ತೀನಿ, ನನ್ನ ಹತ್ರ ಇದೆ, ಎಲ್ಲ ಸಂಪತ್ತಿದೆ, ಆ ಸಂಪತ್ತನ್ನ ಇಲ್ಲದವನಿಗೆ ನಾನು ಕೊಡ್ತಾ ಇದ್ದೀನಿ ಅನ್ನೋದು ದಾನ, ಅದು ಅಹಂಕಾರ. ಯಾವುದೇ ಒಬ್ಬ ಮನುಷ್ಯ ತನ್ನಲ್ಲಿರುವಂತಹ ಸಂಪತ್ತದ, ತನ್ನಲ್ಲಿರುವಂತಹ ದವಸ ಧಾನ್ಯ ಅನ್ನ ಆಹಾರ ಇದನ್ನ ಬೇರೆಯವರಿಗೆ ಕೊಡುವಾಗ, ವಸ್ತ್ರ ವೈಢೂರ್ಯ ಸಂಪತ್ತನ್ನ ಬೇರೆಯವರಿಗೆ ಕೊಡುವಂತಹ ಸಂದರ್ಭದಲ್ಲಿ ನಾನು ಅವರಿಗೆ ದಾನ ಮಾಡುತ್ತಿದ್ದೇನೆ ಅನ್ನುವಂತಹ ಅಹಂಕಾರವನ್ನು ಬಿಟ್ಟು ಅವರಿಗೆ ಅರ್ಪಿಸೋದಿದೆಯಲ್ಲ, ಅದನ್ನ ದಾಸೋಹ ಅಂತ ಬಸವಣ್ಣನವರು ಕರೀತಾರೆ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ದಾನ ಮತ್ತು ದಾಸೋಹ, ದಾನ ಅಹಂಕಾರದ ಪ್ರತೀಕವಾದರೆ ದಾಸೋಹ ಶರಣಾಗತಿಯ ಪ್ರತೀಕ. ಶರಣಾಗತಿ ಅಂದ್ರೆ ಇನ್ನೊಬ್ಬರಿಗೆ ಸೋಲದಲ್ಲ, ಎನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಅನ್ನುವ ಮಾತನ್ನ ಹೇಳುತ್ತೆ. ದಾಸೋಹಂ ಅಂತ ಕರೀತಾರೆ. ದಾಸೋಹಂ ಅನ್ನೋದ್ರಲ್ಲಿ ಆ ಪದದ ಅರ್ಥವನ್ನ ವಿಶ್ಲೇಷಣೆ ಮಾಡಿದಾಗ ಸೋಹಂ, ಸೋಹಂ ಅಂತ ಅಂತಂದ್ರೆ ಸೋ ಅಹಂ, ನಮ್ಮಲ್ಲಿರುವಂತಹ ಅಹಂಕಾರವನ್ನ ನೀಗಿಕೊಂಡು ದಾಸನಾಗಿ ನೀನು ನಿನ್ನಲ್ಲಿರುವುದನ್ನ ಇಲ್ಲದವರಿಗೆ ಕೊಡುವುದೇ ದಾಸೋಹಂ ಅಂತ. ಇಲ್ಲಿ ಅನ್ನದಾಸೋಹ ಇದೆ, ಜ್ಞಾನದಾಸೋಹ ಇದೆ. ಅನ್ನದಾಸೋಹ
ಮತ್ತು ಜ್ಞಾನದಾಸೋಹವನ್ನು ಮಾಡುವ ಸಂದರ್ಭದಲ್ಲಿ ನಿನ್ನಲ್ಲಿರುವ ಅಹಂಕಾರವನ್ನು ಮೆಟ್ಟಿ ದಾಸನಂತೆ ನೀಡು, ಆವಾಗ ಯು ವಿಲ್ ಬಿಕಮ್ ಗ್ರೇಟ್ ಅನ್ನೋದು ಬಸವಣ್ಣನವರ ಮಾತು. ಅಂದರೆ ದಾನದ ಅಹಂಕಾರವನ್ನು ಬಿಟ್ಟು ಅಹಂಕಾರವನ್ನು ಮೀರಿ ದಾಸನಾಗಿ ಕೊಡೋದಿದೆಯಲ್ಲ, ಅದೇ ದಾಸೋಹಂ. ಸ್ನೇಹಿತರೆ, ಇಷ್ಟೊಂದು ಮಾತುಗಳನ್ನು ನಾನು ಯಾಕೆ ಹೇಳಿದೆ ಗೊತ್ತಾ? ಕರ್ನಾಟಕದ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ಅವರು ಕೊಡಗು ಮತ್ತು ಹಾಸನ ಜಿಲ್ಲೆಗಳಲ್ಲಿ ನೆರೆ ಸಂತ್ರಸ್ತರಿಗೆ ನೆರವು ನೀಡುವ ಆಶಯದಿಂದ ಅವರನ್ನು ಭೇಟಿ ಮಾಡಿದ. ಸಚಿವರ ಆಶಯ ಅತ್ಯುತ್ತಮವಾದದ್ದು. ಸಂಕಟದಲ್ಲಿರುವಂತಹ ಜನರಿಗೆ ಸಾಂತ್ವನವನ್ನು ಹೇಳಿ ಅವರ ಬದುಕಿಗೆ ಭರವಸೆಯನ್ನು ನೀಡುವಂತಹ ಒಂದು ಉನ್ನತವಾದಂತಹ ಗುರಿಯನ್ನ ಇಟ್ಟುಕೊಂಡು ಸಚಿವರು ಅಲ್ಲಿ ಹೋಗಿದ್ರು. ಅಂತಹ ಗುರಿಯ ದೃಷ್ಟಿಯಿಂದ ಸಚಿವರನ್ನ ಮೆಚ್ಚಲೇಬೇಕು. ಆದ್ರೆ ಅಲ್ಲಿಗೆ ಹೋದಂತಹ ಸಚಿವರು ಏನನ್ನ ಮಾಡುದು? ಸಚಿವರ ಅಹಂಕಾರ, ಅಟಾಟೋಪ, ಠೇಂಕಾರ ಯಾವ ರೀತಿ ಇತ್ತು? ನೀವು ಸಾಮಾಜಿಕ ಜಾಲತಾಣಗಳಲ್ಲಾಗ್ಲಿ ಅಥವಾ ವಿದ್ಯುನ್ಮಾನ ವಾಹಿನಿಗಳಲ್ಲಾಗ್ಲಿ ಸಚಿವರು ಮನೆ ಮಠ ಕಳೆದುಕೊಂಡು ನಿರಾಶ್ರಿತರಾದಂತಹ ಜನರಿಗೆ ಬಿಸ್ಕೆಟ್ ಪ್ಯಾಕೆಟ್ಗಳನ್ನ ಎಸಿತಾ ಇದ್ದ ರೀತಿ ಇತ್ತಲ್ಲ, ಆ ರೀತಿ ಅಹಂಕಾರದ ಪರಮಾವಧಿಯಾಗಿತ್ತು. ಒಬ್ಬ ಸಚಿವ ಜನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಅನ್ನುವಂತಹ ಒಂದು ಉದಾತ್ತ ಆಶಯಗಳ ಜೊತೆ ಸಂಕಷ್ಟಕ್ಕೆ ಗುರಿಯಾದ ಜನರನ್ನ ಬೆರೆತು ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸಾಂತ್ವನ ಹೇಳುವ ಕೆಲಸವನ್ನ ಮಾಡಬೇಕಾಗಿತ್ತು. ತಾನು ತಂದ ಆಹಾರ, ಧಾನ್ಯ, ಏನೇನಿದೆ ಎಲ್ಲವನ್ನ ಜನರ ಮಧ್ಯೆ ಕುಳಿತು ಅವರೆಲ್ಲರಿಗೂ ಹಂಚಿ ಸಂತೋಷವನ್ನ ಪಡಬೇಕಾಗಿತ್ತು. ಹಂಚು ಅನ್ನುವುದರ ಅರ್ಥಕ್ಕೂ, ಬಿಸಾಡ್ತೀನಿ ಅನ್ನುವುದರ ಅರ್ಥಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ. ಒಬ್ಬ ತಾಯಿ ತಾನು ಮನೆಯಲ್ಲಿ ಮಾಡಿದಂತಹ ಅಡುಗೆಯನ್ನ ತುತ್ತು ತುತ್ತು ಕಟ್ಟಿ ಎಲ್ಲ ಮಕ್ಕಳಿಗೆ ಹಂಚ್ತಾರೆ. ಅಲ್ಲಿ ತಾಯಿಯ ಮಾತೃ ವಾತ್ಸಲ್ಯ ಎಷ್ಟು ಎತ್ತರಕ್ಕಿರುತ್ತೆ. ಎಲ್ಲ ಮಕ್ಕಳನ್ನ ಸಮಾನವಾಗಿ ಕಾಣ್ದು ಕೈ ತುತ್ತು ಮಾಡಿ ಎಲ್ಲರಿಗೂ ಹಂಚ್ತಾಳೆ ಆ ತಾಯಿ. ಆದ್ರೆ ಈ ನಮ್ಮ ಕರ್ನಾಟಕದ ಲೋಕೋಪಯೋಗಿ ಸಚಿವ ರೇವಣ್ಣನವರಿಗೆ ಎಷ್ಟೊಂದು ಅಹಂಕಾರ. ಒಂದು ಕೈಯಲ್ಲಿ ಬುಟ್ಟಿಯಲ್ಲಿದ್ದ ಬಿಸ್ಕೆಟ್ ಅನ್ನ ತೆಗೆದುಕೊಳ್ತಾರೆ, ಇನ್ನೊಂದು ಕೈಯಲ್ಲಿ ಆ ಬುಟ್ಟಿಯಲ್ಲಿದ್ದಂತಹ ಬಿಸ್ಕತ್ ಅನ್ನ ಎಸಿತಾರೆ. ಇಂಥದೊಂದು ಅಹಂಕಾರದ ಬಗ್ಗೆ ಸಾರ್ವತ್ರಿಕವಾಗಿ ಟೀಕೆ ವ್ಯಕ್ತ ಆದ್ರು ನಾನು ತಪ್ಪನ್ನೇ ಮಾಡಿಲ್ಲ, ತಪ್ಪನ್ನ ಮಾಡಿದ್ದೀನಿ ಅಂತ ಜನ ಭಾವಿಸಿದ್ರೆ ತಪ್ಪು ಕ್ಷಮೆ ಕೇಳೋದಕ್ಕೆ ನಾನು ರೆಡಿಯಾಗಿದ್ದೀನಿ ಎನ್ನುವ ಮಾತುಗಳನ್ನ ಹೇಳ್ತಾರೆ. ಇದು ಉದ್ಧಟದ ನಡೆ ಅಲ್ವಾ? ಅವರೇ ಒಂದ್ಸರಿ ರೇವಣ್ಣ ತಾವು ಬಿಸ್ಕೆಟ್ ಅನ್ನ ಎಸ್ದಿರುವ ದೃಶ್ಯಾವಳಿಗಳನ್ನ ನೋಡಿದ್ರೆ ಅವರಲ್ಲಿ ಅಂತರ್ಗತವಾಗಿರುವಂತಹ ಆ ಅಹಂಕಾರಿ ಎನ್ನುವ ರಾಕ್ಷಸ ಎಚ್ ಡಿ ರೇವಣ್ಣ ಅವರು ಕಾಣೋದಿಲ್ವಾ? ಅವರು ತಮ್ಮ ಮಗ, ಹೆಂಡತಿ ಮತ್ತು ಅವರ ಹಿತೈಷಿಗಳಿಗೆ ಆ ದೃಶ್ಯಾವಳಿಗಳನ್ನು ತೋರಿಸಿ ಕೇಳಿ, ಸರ್ಪ್ರೈಸಿಂಗ್ಲಿ ಅವರ ಮಗ ತಂದೆಯನ್ನ ತಿದ್ದಬೇಕಾಗಿತ್ತು, ಆದ್ರೆ ನಮ್ಮ ತಂದೆ ತಪ್ಪೇ ಮಾಡಿಲ್ಲ ಅಂತ ಅವ್ರ ಮಗ ಪ್ರಜ್ವಲ್ ರೇವಣ್ಣ ಅವರು ಹೇಳ್ತಾರೆ. ಇದು ನಿಜಕ್ಕೂ ಒಂದು ಉನ್ನತ ಸ್ಥಾನದಲ್ಲಿ ಅತ್ಯುನ್ನತವಾದಂತಹ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂತಹ ಒಬ್ಬ ಮಂತ್ರಿ ಮಾಡೋ ಕೆಲಸ ಅಲ್ಲ, ಇದು ಅಹಂಕಾರದ ಪ್ರತೀಕ. ಮೊದಲು ಎಚ್ ಡಿ ರೇವಣ್ಣ ಅವರು ಏನು ಹೇಳಬೇಕಾಗಿತ್ತು ಗೊತ್ತಾ? ಈ ದೃಶ್ಯಾವಳಿಗಳನ್ನು ನೋಡಿದಾಗ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಕನ್ವಿನ್ಸ್ ಆಗಿದೆ, ಆದ್ದರಿಂದ ಕರ್ನಾಟಕದ ಜನರ ಕ್ಷಮೆ ಕೇಳ್ತೀನಿ ಅಂತ ಹೇಳಬೇಕಾಗಿತ್ತು. ಅದು ಹೇಳಿದ್ದಿದ್ರೆ ರೇವಣ್ಣ ಗ್ರೇಟ್ ಆಗ್ತಾ ಇತ್ತು. ಮನುಷ್ಯ ತಪ್ಪು ಮಾಡೋದೇ ಇಲ್ಲ ಅಂತ ನಾ ಹೇಳಲ್ಲ, ಪ್ರತಿಯೊಬ್ಬರೂ ಎಡವುತ್ತಾರೆ, ಪ್ರತಿಯೊಬ್ಬರೂ ತಪ್ಪುಗಳನ್ನು ಮಾಡ್ತಾರೆ. ತಪ್ಪುಗಳನ್ನು ಮಾಡದಂತಹ ವ್ಯಕ್ತಿ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಆದರೆ ತಪ್ಪುಗಳನ್ನು ಮಾಡಿ ನಾನು ತಪ್ಪೇ ಮಾಡಿಲ್ಲ ಅಂತ ಸಮರ್ಥಿಸಿಕೊಳ್ಳುವ ಮೂರ್ಖರು ಜಗತ್ತಿನಲ್ಲಿ ಇದ್ದಾರೆ ಅಂದರೆ ಆಶ್ಚರ್ಯ ಆಗುತ್ತೆ. ರೇವಣ್ಣನವರು ಈಗಲೂ ಕಾಲ ಮಿಂಚಿಲ್ಲ, ನಾನು ತಪ್ಪು ಮಾಡಿದ್ದರೆ ಕ್ಷಮೆ ಕೇಳ್ತೀನಿ ಅಂತ ಹೇಳುವುದರ ಬದಲು ದೃಶ್ಯಾವಳಿಗಳನ್ನು ನೋಡದೆ ನನಗೆ ಕನ್ವಿನ್ಸ್ ಆಗಿದೆ ನಾನು ತಪ್ಪನ್ನು ಮಾಡಿದ್ದೀನಿ, ಹಸಿದವರಿಗೆ ಬಿಸ್ಕೆಟ್ ಅನ್ನ ಎಸೆಯುವುದರ ಮೂಲಕ ಅವರನ್ನ ಪ್ರಾಣಿಗಳ ಹಾಗೆ ನಡೆಸ್ಕೊಂಡಿದ್ದೀನಿ, ನನ್ನಲ್ಲಿ ನಾಗರಿಕತೆ ಅನ್ನೋದು ಸತ್ತು ಹೋಗಿತ್ತು, ನಾನು ತಪ್ಪನ್ನ ಮಾಡಿರೋದ್ರಿಂದ ಕರ್ನಾಟಕದ ಜನರ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ರೇವಣ್ಣ ವಿಲ್ ಬಿ ಗ್ರೇಟ್ ಪರ್ಸನ್. ಸ್ನೇಹಿತರೆ, ಈ ಮಾತುಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ನಾನು ಎಚ್ ಡಿ ರೇವಣ್ಣ ಅವರನ್ನ ವ್ಯಕ್ತಿಗತವಾಗಿ ನಿಂದಿಸ್ತಾ ಇಲ್ಲ, ಒಂದು ಜವಾಬ್ದಾರಿಯ ಸ್ಥಾನದಲ್ಲಿ ಅವರು ಮಾಡಿರುವ ತಪ್ಪನ್ನ ಅವರಿಗೆ ತೋರಿಸ್ತಾ ಇದ್ದೀನಿ. ಆ ತಪ್ಪನ್ನ ಅವರು ತಿದ್ದುಕೊಂಡು ಮಾದರಿ ಮಂತ್ರಿಯಾಗಿ ಕರ್ನಾಟಕದ ಜನರ ಸೇವೆಯನ್ನ ಮಾಡಲಿ ಎಂದು ನನ್ನ ಆಶಯ. ಜೈ ಹಿಂದ್, ಜೈ ಕರ್ನಾಟಕ.